ಗತಿಗೆ ನಿಶ್ಚಿತ ಗುರಿಯು ನೀನು ಓ ಗುರುದೇವ ಪ್ರೀತಿಯ ತಾರ ಆಪ್ತನು ನೀನೇ ಜನತಾ ಕನ್ನಡ ವಾಹಿನಿಯ ವೀಕ್ಷಕರೇ, ಮೈತ್ರಿ ಕ್ರಿಯೇಷನ್ ಅರ್ಪಿಸುತ್ತಿರುವ ದಿವ್ಯಾಶೀರ್ವಾದ ಕ್ರೈಸ್ತ ಚಿಂತನ ಮಂಥನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಈ ಬುಧವಾರದ ದಿನದಲ್ಲಿ ನಿಮ್ಮನ್ನು ಸ್ವಾಗತಿಸುತ್ತಿದ್ದೇನೆ. ಈ ಒಂದು ಹೊಸ ದಿನದಲ್ಲಿ ದೇವರು ಕೊಡುವಂಥ ಹೊಸ ಆಶೀರ್ವಾದವನ್ನು ನಾವು ಎದುರು ನೋಡೋಣ. ಸರ್ವ ಸೃಷ್ಟಿಕರ್ತನಾದ ದೇವರು ಪ್ರತಿನಿತ್ಯ ತನ್ನ ಭಕ್ತರಿಗೆ ಹೊಸ ಹೊಸದಾಗಿ ತನ್ನ ಆಶೀರ್ವಚನಗಳನ್ನ ನೀಡ್ತಾ ಇರ್ತಾನೆ. ಬನ್ನಿ, ಇದನ್ನು ಕೂಡ ನಾವು ದೇವರನ್ನು ಆರಾಧಿಸೋಣ. ದೇವರ ಪ್ರಸನ್ನತೆಯಲ್ಲಿದ್ದೇವೆ ಎಂಬುದಾಗಿ ತಿಳಿದು ದೇವರನ್ನು ಕೊಂಡಾಡೋಣ. ಸೃಷ್ಟಿಕರ್ತನಾದ ದೇವರು ನಮಗೆ ಹೊಸ ಜೀವಿತವನ್ನು ಕೊಟ್ಟಿದ್ದಾನೆ, ಮತ್ತೊಂದು ಹೊಸ ಮುಂಜಾವನ್ನು ಕೊಟ್ಟಿದ್ದಾನೆ. ಈ ಮುಂಜಾವಿನಲ್ಲಿ ಆತನನ್ನು ಆರಾಧಿಸಿ ಕೊಂಡಾಡುವುದು ಎಷ್ಟೋ ಸೊಗಸು. ಬನ್ನಿ, ನಮ್ಮ ಗಾಯನ ತಂಡದವರೊಂದಿಗೆ ನೀವು ಕೂಡ ಸೇರಿ ದೇವರನ್ನು ಹಾಡಿ ಕೊಂಡಾಡಿ. Oh,
ಜಾಲಹಳ್ಳಿ ವೆಸ್ಟ್ ಬೆಂಗಳೂರು ಈ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯು ಕ್ರೈಸ್ತ ಸಮುದಾಯಕ್ಕೆ ಸೇರಿದ್ದು ನಿಮ್ಮ ವೈಯಕ್ತಿಕ ಆರೈಕೆಯನ್ನು ಕೈಗೆಟಕುವ ದರದಲ್ಲಿ ನೀಡಲಿದೆ. ನಮ್ಮಲ್ಲಿ ಸುಸಜ್ಜಿತ ಲ್ಯಾಬೊರೇಟರಿ, ಅತ್ಯುತ್ತಮ ದರ್ಜೆಯ ಐಸಿಯು, ಎನ್ಐಸಿಯು, ಓಟಿ ಹಾಗೂ ಲೇಬರ್ ವಾರ್ಡ್ನ ಸೌಲಭ್ಯವಿದೆ. ನೀವು ಸ್ಪೆಷಲ್, ಸೆಮಿ ಸ್ಪೆಷಲ್ ಹಾಗೂ ಜನರಲ್ ವಾರ್ಡ್ಗಳನ್ನು ನಿಮ್ಮ ಆರೈಕೆಗಾಗಿ ಆಯ್ಕೆ ಮಾಡಿಕೊಳ್ಳಬಹುದು. ತುರ್ತು ಸೇವೆಗಾಗಿ ಸಂಪರ್ಕಿಸಿ 9986664560. ನಿಮಗೆ ದೇವರನ್ನು ತಿಳಿಯುವ ಕುತೂಹಲವಿದೆಯೇ? ನಿಮಗೆ ಜೀವನದ ಬಗ್ಗೆ, ಸಾವಿನ ಬಗ್ಗೆ, ಸಾವಿನ ನಂತರದ ಜೀವನದ ಬಗ್ಗೆ ತಿಳಿಯಲು ಆಸಕ್ತಿ ಇದೆಯೇ? ಪ್ರಭು ಏಸು ಕ್ರಿಸ್ತನನ್ನು ವೈಯಕ್ತಿಕವಾಗಿ ತಿಳಿಯಬೇಕೇ? ಉಚಿತ ಪುಸ್ತಕಗಳಿಗಾಗಿ ಹಾಗೂ ಸಂದೇಹ ಸಮಾಲೋಚನೆಗಳಿಗಾಗಿ ಸಂಪರ್ಕಿಸಿ ಮೈತ್ರಿ ಚಾರಿಟಬಲ್ ಟ್ರಸ್ಟ್, ನಂಬರ್ 55, ಬೆನ್ಸನ್ ಕ್ರಾಸ್ ರೋಡ್, ಬೆನ್ಸನ್ ಟೌನ್, ಬೆಂಗಳೂರು 560046. ಈವರೆಗೆ ನಾವು ತಂದೆಯಾದ ದೇವರನ್ನು ಕೊಂಡಾಡಿದೆವು. ತ್ರಯೇಕ ದೇವರ ನಾಮದಲ್ಲಿ ಈ ದಿನವನ್ನು ಮತ್ತೆ ಪ್ರಾರಂಭಿಸ್ತಿದ್ದೇವೆ. ನಿಮ್ಮ ಈ ದಿನದ ಓಟವನ್ನು ಕೂಡ ಈ ಒಂದು ಪ್ರಾರ್ಥನೆಯೊಂದಿಗೆ, ಈ ದಿನದ ಧ್ಯಾನದೊಂದಿಗೆ ಪ್ರಾರಂಭಿಸಿರಿ. ಈ ದಿನದ ಈ ಒಂದು ವಿಶೇಷವಾದಂಥ ಬುಧವಾರದ ಕೌಟುಂಬಿಕ ಒಂದು ವಿಚಾರಗಳ ಬಗ್ಗೆ ಚಿಂತನೆ ಮಂಥನ ನಡೆಸುವುದಕ್ಕಾಗಿ ನಮ್ಮ ಮಧ್ಯದಲ್ಲಿ ಶ್ರೀಮತಿ ಡಾಕ್ಟರ್ ಐ ವಿ ಕ್ರಿಸ್ಟೋಫರ್ ಅವರು ಬಂದಿದ್ದಾರೆ. ಅವ್ರನ್ನು ಕೂಡ ಪ್ರೀತಿಯಿಂದ ಮೈತ್ರಿ ಕ್ರಿಯೇಷನ್ಸ್ ಪರವಾಗಿ ಸ್ವಾಗತಿಸ್ತೇನೆ. ಕುಟುಂಬಗಳನ್ನು ನಿರ್ಮಾಣ ಮಾಡಿದಾತನು ಸರ್ವಶಕ್ತನಾದ ದೇವರು, ಸೃಷ್ಟಿಕರ್ತನಾದ ದೇವರು. ಅದು ಹೇಗಿರಬೇಕು? ಹಾಗಿದ್ದರೆ ಆವಾಗ ನಮಗೆ ಈ ಒಂದು ತೊಂದರೆಗಳು, ಇವತ್ತಿನ ದಿವಸಗಳಲ್ಲಿ ಏನೆಲ್ಲ ತೊಂದರೆಗಳನ್ನ ಅನುಭವಿಸ್ತಿದ್ದೇವೆ ಅದು ನಮಗೆ ಇರ್ತಿರ್ಲಿಲ್ವೇನೋ. ದೇವರ ಚಿತ್ತವನ್ನು ಮರೆತವರಾಗಿ, ದೇವರ ಒಂದು ಏನು ನಿಬಂಧನೆಗಳಿಗೆ ಅದಕ್ಕೆ ವಿರುದ್ಧವಾಗಿ ನಾವು ಹೋಗ್ತಾ ಇರೋದ್ರಿಂದಲೇ ಇವತ್ತಿನ ದಿವಸಗಳಲ್ಲಿ ಕೌಟುಂಬಿಕ ಜೀವನದಲ್ಲಿ ಕೂಡ ಅನೇಕ ಸಮಸ್ಯೆಗಳನ್ನ ಕಾಣ್ತಿದ್ದೇವೆ ಅಂತ ನಾವು ಆಲೋಚನೆ ಮಾಡ್ಬೋದು. ಬನ್ನಿ, ಈ ದಿನ ವಿಶೇಷವಾಗಿ ಈ ಒಂದು ಕೌಟುಂಬಿಕ ಜೀವನದಲ್ಲಿ ಯವನಸ್ಥರ ಪಾತ್ರವೇನು, ಯವನಸ್ಥರು ಯಾವ ರೀತಿಯಾದಂಥ ರೀತಿಯಲ್ಲಿ ತಮ್ಮನ್ನು ತಾವು ಒಂದು ಕೌಟುಂಬಿಕ ಜೀವನಕ್ಕೆ ಪದಾರ್ಪಣೆ ಮಾಡೋದಕ್ಕಿಂತ ಮುನ್ನ ಅಥವಾ ಕುಟುಂಬಗಳಲ್ಲಿ ಏನಾದರೂ ನಿರ್ಧಾರಗಳನ್ನು ತೆಗೆದುಕೊಳ್ಳೋ ಮುನ್ನ ಅವರು ಹೇಗೆ ವರ್ತಿಸಬೇಕು ಅನ್ನೋ ವಿಚಾರವಾಗಿ ಶ್ರೀಮತಿ ಐ ವಿ ಕ್ರಿಸ್ಟೋಫರ್ ಅವರು ಈ ದಿನ ನಮಗೆ ತಿಳಿಸಲಿಕ್ಕಿದ್ದಾರೆ. ನಾವೆಲ್ಲರೂ ದೇವರ ಸಮ್ಮುಖದಲ್ಲಿ ಕುಳಿತಿದ್ದೇವೆ, ಮಾತ್ರವಲ್ಲ ದೇವರ ವಾಕ್ಯವನ್ನೇ ಕೇಳ್ತಿದ್ದೇವೆ ಎಂಬ ಅರಿವಿನೊಂದಿಗೆ ಈ ದಿನದ ಪ್ರವಚನವನ್ನು ನಾವು ಕೇಳೋಣ. ನಮಸ್ಕಾರ ವೀಕ್ಷಕರೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ನಾನು ಯೇಸುಕ್ರಿಸ್ತನ ನಾಮದಲ್ಲಿ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ನಾವು ಇದನ್ನು ಚರ್ಚೆ ಮಾಡುವಂತಹ ವಿಷಯ ಕ್ರೈಸ್ತ ಕುಟುಂಬಗಳು. ಕ್ರೈಸ್ತ ಕುಟುಂಬಗಳಲ್ಲಿ ಯವನಸ್ಥರ ಬಗ್ಗೆ ಸ್ವಲ್ಪ ಸಮಯ ಧ್ಯಾನ ಮಾಡೋಣ. ಇದನ್ನ ವಾಕ್ಯ ಭಾಗದಲ್ಲಿ ನಾವು ತೆಗೆದುಕೊಂಡಂಥ ವಾಕ್ಯ ಆದಿಕಾಂಡ 49 ಅಧ್ಯಾಯ ವಚನ 22 ನಾವು ನೋಡುವಂಥದ್ದು, ಅಲ್ಲಿ ಯೋಸೇಫನ ವಿಷಯವಾಗಿ ನಾವು ನೋಡ್ತೀವಿ. ಯವನಸ್ಥನಾದ ಯೋಸೇಫ, ಅವನು ಮಾಡಿದಂಥ ಕಾರ್ಯಗಳೇನು, ದೇವರು ಅವನಿಗೆ ಕೊಟ್ಟಂಥ ಜವಾಬ್ದಾರಿಗಳೇನು. ಯವನಸ್ಥ ಪ್ರಾಯದ ಯೋಸೇಫನು, ಇಲ್ಲಿ 22 ಅಧ್ಯಾಯದಲ್ಲಿ ನಾವು ನೋಡುವಂಥದ್ದು, ಯೋಸೇಫನು ಬಹು ಫಲವನ್ನು ಬಿಡುವ ವೃಕ್ಷಕ್ಕೆ ಸಮಾನನಾಗಿದ್ದಾನೆ. ಒರತೆಯ ಬಳ್ಳಿಯಲ್ಲಿ ಬೆಳೆದ ರೆಂಬೆಗಳು ಗೋಡೆಯ ಆಚೆ ಚಾಚಿರುವ ಫಲ ವೃಕ್ಷದಂತಿದ್ದಾನೆ ಎಂಬುದಾಗಿ. ಹಾಗಾದರೆ ಯವನಸ್ಥ ಪ್ರಾಯದ ಮಕ್ಕಳಲ್ಲಿ ಎಂತಹ ವಿಶೇಷವಾದ ಶಕ್ತಿ ಅಥವಾ ಅವರಿಗೆ ಕೊಟ್ಟಂತಹ ದೇವರ ಕೃಪೆ, ಅಪಾರವಾದಂತಹ ಒಂದು ಯಾವುದೇ ರೀತಿಯ ಅಡ್ಡಿ ಆತಂಕವಿಲ್ಲದಂತಹ ಒಂದು ಬೌಂಡ್ರೀಸ್ ಇಲ್ಲದೇ ಇರದಂತಹ ರೀತಿಯಲ್ಲಿ ದೇವರು ಅವ್ರನ್ನ ಆಶೀರ್ವಾದ ಮಾಡಿದ್ದಾರೆ. ಆದರೆ ಇಂದಿನ ದಿನಮಾನಗಳಲ್ಲಿ ನಾವು ಕುಟುಂಬಗಳಲ್ಲಿ, ಸಭೆಯಲ್ಲಿ, ಮನೆಗಳಲ್ಲಿ ನಾವು ನೋಡುವಂಥ ಯವನಸ್ಥರ ಪರಿಸ್ಥಿತಿ ಏನಾಗಿದೆ, ಸ್ವಲ್ಪ ಸಮಯ ನಾವು ಯೋಸೇಫನ ಮುಖಾಂತರವಾಗಿ ಧ್ಯಾನ ಮಾಡೋಣ. ಯೋಸೇಫನ ಇಂದಿನ ದಿನಮಾನಗಳಲ್ಲಿ ಯವನಸ್ಥರು, ಪ್ರಾಯಕ್ಕೆ ಬಂದ ಯವನಸ್ಥರು ಯಾವ ಗುತ್ತು ಗೊರಿ ಇಲ್ಲದ ರೀತಿಯಲ್ಲಿ ಅವರು ಏನು ಮಾಡಬೇಕು, ಯಾವುದನ್ನು ಆರಿಸಿಕೊಳ್ಳಬೇಕು ಎಂಬ ಒಂದು ವಿಶೇಷವಾದ ಮನಸ್ಸಿನ ಒಂದು ಸಮತೋಲನತೆ ಇಲ್ಲದೆ ಯಾವುದನ್ನು ಆಯ್ಕೆ ಮಾಡಿಕೊಳ್ಳಬೇಕು ಎಂಬ ಒಂದು
ಪರಿಜ್ಞಾನಕ್ಕೆ ವಿಶೇಷವಾದಂತಹ ರೀತಿಯಲ್ಲಿ ಅವರು ಅರ್ಥ ಮಾಡಿಕೊಳ್ಳದೆ ಅನುಮಾನಗಳಿಂದ ನೋಡುವಂತಹ ಒಂದು ಪರಿಸ್ಥಿತಿ ನಾವು ನಲ್ಲಿ ನೋಡ್ತೇವೆ. ಅಂದರೆ ಡಿಸೀವಿಂಗ್ ಸ್ಪಿರಿಟ್, ಯವನಸ್ಥ ಮಕ್ಕಳಿಗೆ ಅನುಮಾನಗಳನ್ನು ಉಂಟು ಮಾಡುವಂತಹ ಆ ಒಂದು ಆತ್ಮ ಕಾರ್ಯ ಮಾಡ್ತಾ ಇರೋದನ್ನು ನಾವು ನೋಡ್ತೇವೆ. ಎಲ್ಲ ಕುಟುಂಬಗಳಲ್ಲಿರೋ ಪ್ರಾಯಸ್ಥ ಯವನಸ್ಥ ಮಕ್ಕಳಿಗೆ ಯಾವುದನ್ನು ಆಯ್ಕೆ ಮಾಡ್ಕೊಳ್ಬೇಕು, ಯಾವುದನ್ನು ಆಯ್ಕೆ ಮಾಡ್ಕೊಳ್ಬಾರ್ದು, ಯಾವುದು ಸರಿ ಯಾವುದು ತಪ್ಪು, ಯಾವುದರಿಂದ ತನ್ನ ಜೀವನವನ್ನು ರೂಪಿಸ್ಕೊಳ್ಳೋಕ್ಕಾಗುತ್ತೆ, ಯಾವುದನ್ನು ರೂಪಿಸ್ಕೊಳ್ಳೋಕ್ಕಾಗೋದಿಲ್ಲ ಅನ್ನೋ ಒಂದು ರೀತಿಯ ಕಳವಳದಿಂದ ಅವರು ಕೂಡಿದಂತಹ ಜನಾಂಗವಾಗಿ ನಾವು ನೋಡ್ತೀವಿ. ಲೋಕದಲ್ಲಿ ಈ ಇಂದಿನ ದಿನಮಾನಗಳಲ್ಲಿ ಬೇಕಾದಷ್ಟು ಆಪ್ಷನ್ಗಳಿದೆ, ಎಲ್ಲ ವಿಧವಾದ ಆಪ್ಷನ್ಗಳಿದೆ. ಆದಾಗ್ಯೂ ಆಯ್ಕೆ ಮಾಡುವಂಥದ್ದು ಬಹಳ ಕಷ್ಟವಾಗಿದೆ ಮಕ್ಕಳಿಗೆ. ಹಿಂದಿನ ಇವಾಗ ಒಂದು 30 ವರ್ಷದ ಹಿಂದೆ ನಾವು ನೋಡೋದಾದರೆ ಆಯ್ಕೆ ಭಾಳ ಕಡಿಮೆ ಇತ್ತು. ಆದಾಗ್ಯೂ ಹೌದು, ಮಕ್ಕಳು ಕಂಪ್ಲೀಟಾಗಿ ಅವರು ಡಿಗ್ರಿ ಮಾಡಬೇಕು, ಒಂದು ಕೆಲಸ ಹಿಡಿಬೇಕು, ಆಮೇಲೆ ಒಂದು ಅವರು ಕುಟುಂಬಸ್ಥರಾಗಬೇಕು. ಈ ಒಂದು ಚಾನೆಲ್ ಭಾಳ ಮೀನ್ಸ್ ನ್ಯಾರೋ ಚಾನೆಲ್ ಇದ್ದರೂ ಕೂಡ ಅವರು ತಮ್ಮ ಕುಟುಂಬನ ಭಾಳ ಭಕ್ತಿಯಿಂದ ಆಸಕ್ತಿಯಿಂದ ಯಾವ ಅಡ್ಡಿ ಆತಂಕವಿಲ್ಲದೆ ಅವರು ಮಾಡ್ತಾ ಬಂದರು. ಒಂದು ವೇಳೆ SLC ಫೇಲಾದಂಥ ಮಕ್ಕಳು ಬೇರೆ ಟೆಕ್ನಿಕಲ್ ಫೀಲ್ಡಲ್ಲಿ ಬೇರೆ ಯಾವುದಾದ್ರೂ ಒಂದು ಕೆಲಸಗಳಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಇದ್ರು. ಆದರೆ ಇಂದಿನ ದಿನಮಾನಗಳಲ್ಲಿ ಓದಿದಂಥ ಮಕ್ಕಳು, ಓದಕ್ಕಾಗದೇ ಇದ್ದಂಥ ಮಕ್ಕಳು ಕೂಡ ಆ ಒಂದು ಅಲ್ಲೋಲ ಕಲ್ಲೋಲವಾದ ಪರಿಸ್ಥಿತಿಯಲ್ಲಿ ಇರುವುದನ್ನು ನಾವು ನೋಡ್ತೀವಿ. ಯಾವ ಕೆಲಸದಲ್ಲೂ ಸರಿಯಾಗಿ ನಿಲ್ಲಕ್ಕಾಗಲ್ಲ ಅವರಿಗೆ, ಯಾವ ಕೆಲಸದಲ್ಲೂ ಸಂತೋಷ ಇಲ್ಲ, ಯಾವ ಕೆಲಸದಲ್ಲೂ ಸಂತೃಪ್ತಿ ಇಲ್ಲ, ಇನ್ನೂ ಹೆಚ್ಚಿಗೆ ಬೇಕು ಇನ್ನೂ ಹೆಚ್ಚಿಗೆ ಬೇಕು ಅನ್ನೋ ಒಂದು ಆಸೆಯಿಂದಲೋ, ಅಥವಾ ತಮ್ಮ ಕುಟುಂಬ ತಮ್ಮ ದಿನನಿತ್ಯದ ಜೀವನವನ್ನು ಅವರು ಮತ್ತೊಬ್ಬರೊಂದಿಗೆ ಹೋಲಿಸಿ ನೋಡಿಕೊಳ್ಳುತ್ತಾ ಯಾವುದೇ ವಿಧವಾದ ಸಮಾಧಾನ ಸಂತೃಪ್ತಿ ಇಲ್ಲದಂತಹ ಬದುಕು ಇಂದಿನ ಯುವಜನರಿಗಾಗಿದೆ. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಅಲ್ಲಿ ಪ್ರಸಂಗಿ ಪುಸ್ತಕಗಳಲ್ಲಿ ನಾವು ನೋಡುವಂಥದ್ದು, ಯವನಸ್ಥನೇ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಯವನಸ್ಥನು ತನ್ನ ಮಾರ್ಗಗಳನ್ನು ಸಿದ್ಧಪಡಿಸುವುದು ಯಾವುದರಿಂದ, ದೇವರ ವಾಕ್ಯಗಳನ್ನು ಓದಿ ಅದರಂತೆ ನಡೆಯುವುದರ ಮುಖಾಂತರವಾಗಿದೆ. ದೇವರ ಅನ್ಯೋನ್ಯತೆಯಲ್ಲಿರುವಂತಹ ಮಕ್ಕಳು, ದೇವರ ವಾಕ್ಯದ ಜ್ಞಾನ ತಿಳುವಳಿಕೆ ಇರುವಂತಹ ಮಕ್ಕಳು ಅವರ ಕುಟುಂಬ ಜೀವಿತ, ಅವರ ಮುಂದಿನ ಜೀವಿತ ಅಥವಾ ಅವರ ಕೆಲಸ ಕಾರ್ಯಗಳು, ಅವರ ಉದ್ಯೋಗ ಬಹಳ ಸುಗಮವಾಗಿರಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ದೇವರ ವಾಕ್ಯದಿಂದ ದೂರ ಇದ್ದಂತಹ ಮಕ್ಕಳ ಒಂದು ಪರಿಸ್ಥಿತಿ ಬಹಳ ವಿಭಿನ್ನವಾಗಿರುವುದನ್ನು ನಾವು ನೋಡ್ತೇವೆ. ಯೋಸೇಫನನ್ನು ನಾವು ನೋಡೋದಾಗ ಮೊಟ್ಟ ಮೊದಲಾಗಿ ಅಲ್ಲಿ ಯೋಸೇಫನ ತಂದೆ ತಾಯಿ ಅಂದರು ಯಾಕೋಬ ಮತ್ತು ರಾಹೇಲ. ರಾಹೇಲಲ ಮಗಳು ಮಗನು ಈತನಾಗಿರುತ್ತಾನೆ. ಈ ಮಗನು ತಂದೆ ತಾಯಿಗಳಿಗೆ ಬಹಳವಾದ ಮುಪ್ಪಿನ ಸ್ಥಿತಿಯಲ್ಲಿ ಅವರಿರುವಾಗ ಆತನು ಹುಟ್ಟಿದಂತಹ ಮಗನಾಗಿರ್ತಾನೆ. ಆದರೂ ಕೂಡ ಅವನು ಸತ್ಯ ವಚನಗಳನ್ನಾಡುವ ಮಗನಾಗಿ ಕಂಡುಬರ್ತಾನೆ. ಆದಿಕಾಂಡ 37:2 ವಚನದಲ್ಲಿ ನಾವು ನೋಡುವಾಗ ಈತನು ಸತ್ಯ ವಚನಗಳನ್ನಾಡುವಂತಹ ಮಗನಾಗಿ ನಾವು ನೋಡ್ತೇವೆ. ಹಾಗಾದರೆ ಯವನಸ್ಥರು ದೇವರ ವಾಕ್ಯವನ್ನು ಓದುವುದು ಮಾತ್ರವಲ್ಲ, ಅವರ ನಡೆ ನುಡಿ ಕ್ರಿಯೆಗಳಲ್ಲಿ ಸತ್ಯದಿಂದ ಅವರು ನಡೆಯಬೇಕು ಎಂಬುದಾಗಿ ನಾವು ಸತ್ಯವೇದದಲ್ಲಿ ನಾವು ನೋಡ್ತೇವೆ. ಸತ್ಯ ಅಥವಾ ನಿಜ, ಟ್ರೂತ್, ಈ ಒಂದು ಪದಗಳಿಗೆ ಇಂದಿನ ಯವನಸ್ಥರಿಗೆ ಅವರ ಡಿಕ್ಷನರಿಯಲ್ಲಿ ಆ ಪದಗಳೇ ಇಲ್ಲದಂತಹ ದಿನಗಳಾಗಿಬಿಟ್ಟಿದೆ. ಯಾವುದನ್ನು ಆಯ್ಕೆ ಮಾಡಿಕೊಳ್ಬೇಕು, ಯಾವುದನ್ನು ಆಯ್ಕೆ ಮಾಡಿಕೊಳ್ಬಾರ್ದು, ಈ ಒಂದು ಗೊಂದಲದಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡವರಾಗಿ ಸ್ನೇಹಿತರೊಂದಿಗೆ ಅವರು ಅಲ್ಲಿಂದ ಬರುವಂತಹ ಇನ್ಫಾರ್ಮೇಷನ್ಗಳನ್ನು ತೆಗೆದುಕೊಂಡು ಅವರಂತೆ ತಮ್ಮ ಜೀವನವನ್ನು ರೂಪಿಸ್ಕೊಳ್ಳೋಕೆ ಹೋಗ್ತಾರೆ. ಬದಲಾಗಿ ದೇವರು ತಾನೇ ಕೊಟ್ಟಿರುವಂಥ ಸತ್ಯವೇದದ ವಾಕ್ಯಗಳನ್ನು ಓದಿ ಅದನ್ನು ಅರ್ಥ ಮಾಡಿಕೊಂಡು ಅದರಂತೆ ತಮ್ಮ ಜೀವನವನ್ನು ರೂಪಿಸಿಕೊಳ್ಳಬೇಕು. ಸತ್ಯವೇದದಲ್ಲಿ ನೋಡುವಂಥ ಅನೇಕ ನಾಯಕರುಗಳ ಬಗ್ಗೆ, ಅವರ ಜೀವನ ಚರಿತ್ರೆ ಬಗ್ಗೆ ಅದನ್ನು ಓದಿ ಅದನ್ನು ಅರ್ಥ ಮಾಡಿಕೊಂಡು ಅದರಂತೆ ತಾನು ಆಗಬೇಕು ಎಂಬುದರ ಬದಲಾಗಿ ಲೌಕಿಕ ರೀತಿಯಲ್ಲಿ ಯವನಸ್ಸರು ಮುಂದುವರಿಯುವುದನ್ನು ನಾವು ನೋಡ್ತೇವೆ. ಮಾತ್ರವಲ್ಲ, ಈ ಒಂದು ಯೋಸೇಫನು ತನ್ನ ತಂದೆಗೆ ಕಡೇ ಮಗನಾಗಿದ್ದರೂ ಕೂಡ, ಚಿಕ್ಕವನಾಗಿದ್ದರೂ ಕೂಡ ಅವನು ಬಹಳ ತಂದೆಗೆ ಪ್ರೀತಿ ಪಾತ್ರನಾದ ಮಗನಾಗಿರ್ತಾನೆ. ಅದಕ್ಕೋಸ್ಕರ ತಾರೆ ಆತನಿಗೆ ತಂದೆ ಅನೇಕ ಬಣ್ಣಗಳಿಂದ ಕೂಡಿದಂತಹ ಒಂದು ದೊಡ್ಡ ಗೌನ್ ಕೂಡ ಕೊಟ್ಟಿರ್ತಾರೆ. ಅವನನ್ನು ಬಹಳವಾಗಿ ಪ್ರೀತಿ ಮಾಡ್ತಾ ಇದ್ದಂಥ ತಂದೆ ಅದನ್ನು ನೋಡಿ ಅವನ ಅಣ್ಣಂದಿರು ಕೂಡ ಅವನ ಮೇಲೆ ದ್ವೇಷ ಸಾಧಿಸೋದನ್ನು ನಾವು ನೋಡ್ತೇವೆ. ಆದರೆ ದೇವರಿಗೆ ಮತ್ತು ತಂದೆಗೆ ಆತನು ಬಹಳ ಪ್ರಿಯನಾದ ಮಗನಾಗಿರ್ತಾನೆ. ಅವನು ವಿಧೇಯತೆಯುಳ್ಳಂಥ ಮಗನಾಗಿದ್ದಾನೆ ಎಂಬುದಾಗಿ ನಾವು ಸತ್ಯವೇದದಲ್ಲಿ 37:4 ವಚನದಲ್ಲಿ ನಾವು ನೋಡ್ತೇವೆ. ಜ್ಞಾನವಂತನಾಗಿರ್ತಾನೆ, ಸತ್ಯವಂತನಾಗಿರ್ತಾನೆ, ವಿಧೇಯತೆ ಕೂಡ ಅವನಿಗೆ ಇರ್ತದೆ. ಈ ಗುಣಗಳನ್ನು ನಾವು ಇಂದಿನ ದಿನಮಾನಗಳಲ್ಲಿ ನೋಡಲಿಕ್ಕೆ ಸಾಧ್ಯ ಇದೆಯಾ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕಾಗ್ತದೆ. ಮಾತ್ರ ಅಲ್ಲ, ಅವನು ತಂದೆ ಹೇಳಿದಂಥ ಕಾರ್ಯವನ್ನು ಬಹಳ ನಿಷ್ಠೆಯಿಂದ ಮಾಡುವಾತನಾಗಿದ್ದಾನೆ. ತನ್ನ ಅಣ್ಣಂದಿರನ್ನು ಸಹ ಬಹಳವಾಗಿ ಪ್ರೀತಿ ಮಾಡುವ ಆತನಾಗಿದ್ದಾನೆ. ಅಣ್ಣಂದಿರು ಇವನನ್ನು ಕರ್ಕೊಂಡು ಹೋಗಿ ಇವನನ್ನು ಹೊಡೆದು ಹಳ್ಳದಲ್ಲಿ ಹಾಕಿ
ಅವರು ಮುಂದುವರೆದರು ಕೂಡ. ಅದಕ್ಕಾಗಿ ಅವನು ಚಿಂತಿಸದೆ ದೇವರನ್ನೇ ಅವನು ಪ್ರಾರ್ಥನೆ ಮಾಡುತ್ತಾ ದೇವರಿಂದ ಬಂದ ಸಹಾಯವನ್ನು ಅವನು ಹೊಂದಿಕೊಂಡವನಾಗಿ ಅವನಿಗೆ ವಿಶೇಷವಾದ ಸ್ಥಾನಮಾನಗಳು ಅವನಿಗೆ ದೊರಕಿದ ನಂತರ ಮತ್ತೊಂದಾವರ್ತಿ ತನ್ನ ಸಹೋದರರನ್ನು, ತನ್ನ ತಂದೆಯನ್ನು, ತನ್ನ ಕುಟುಂಬವನ್ನು ಅವನು ಪ್ರೀತಿ ಮಾಡುವುದನ್ನು ನಾವು ನೋಡ್ತೇವೆ. ಇಂದಿನ ದಿನಮಾನಗಳಲ್ಲಿ ತಂದೆ ತಾಯಿಗಳನ್ನು ತೊರೆದು ಅವರು ಹುಟ್ಟಿದಂತಹ ದೇಶ ಆಗಿರ್ಬೋದು, ಅವರ ಮನೆ ಆಗಿರ್ಬೋದು, ಅವರು ಹುಟ್ಟಿದಂಥ ಪರಿಸರ ಆಗಿರ್ಬೋದು, ಇದೆಲ್ಲವನ್ನು ಬಿಟ್ಟು ನಾನು ವಿದ್ಯಾವಂತನಾದ ಮೇಲೆ ಹೊರ ದೇಶಗಳಿಗೆ ಹೋಗಿ ದುಡಿಯುವಂತಹ ಒಂದು ಅಭಿಲಾಷೆ ಉಳ್ಳಂಥ ಮಕ್ಕಳನ್ನು ನಾವು ನೋಡ್ತೇವೆ. ಹೋದಂಥ ಮಕ್ಕಳು ಯಾವಾಗ ಬಂದು ನೋಡ್ತಾರೆ ತಂದೆ ತಾಯಿಗಳನ್ನ? ಇಂದಿನ ದಿನಮಾನಗಳಲ್ಲಿ ನಾವು ಪ್ರತಿಯೊಂದೊಂದು ಕುಟುಂಬದಲ್ಲೂ ಯವನಸರು ತನ್ನ ತಂದೆ ತಾಯಿಗಳನ್ನು ಬಿಟ್ಟು ಅವರು ಹೊರ ದೇಶಗಳಿಗೆ ಹೋಗಿ ಸೇವೆ ಮಾಡಿ ಅಲ್ಲಿ ಅವರು ತಮ್ಮ ಕುಟುಂಬ ಜೀವಿತವನ್ನು, ತಮ್ಮ ವಿದ್ಯಾಭ್ಯಾಸವನ್ನು, ತಮ್ಮ ಸಂಪಾದನೆಯನ್ನು ಅವರು ರೂಪಿಸಿಕೊಳ್ಳೋದನ್ನು ನಾವು ನೋಡ್ತಾ ಬಂದಿದ್ದೇವೆ. ಹಾಗಾದರೆ ಹಿಂದೆ ಉಳಿದಂಥ ತಂದೆ ತಾಯಿಗಳ ಪರಿಸ್ಥಿತಿ ಏನಾಗಿದೆ? ಯವನ ಪ್ರಾಯದ ಮಕ್ಕಳು ತಂದೆ ತಾಯಿಗಳನ್ನು ಯಾವ ರೀತಿ ಅವರು ಗೌರವಿಸ್ತಾ ಇದ್ದಾರೆ, ಅವರು ಪ್ರೀತಿಸ್ತಾ ಇದ್ದಾರೆ, ಅವರಿಗೆ ಬೇಕಾದಂಥ ಎಲ್ಲ ವಿಷಯಗಳನ್ನು ಬಗ್ಗೆ ಅವರು ಆಲೋಚನೆ ಮಾಡೋದಾದರೂ ಏನು, ಇದನ್ನೆಲ್ಲ ನಾವು ನೋಡುವಾಗ ಒಂದು ಸಣ್ಣ ಕಥೆ ಜ್ಞಾಪಕ ಬರ್ತದೆ. ಅಲ್ಲಿ ನಾವು ನೋಡುವಂಥದ್ದು ತಂದೆ ತಾಯಿಯನ್ನು ಮಗ ಓಲ್ಡ್ ಏಜ್ ಹೋಮ್ಗೆ ಕರ್ಕೊಂಡೋಗಿ ಸೇರಿಸಿ, ಹೌದು ಇನ್ಮೇಲೆ ಇಲ್ಲಿ ನೀನು ಇರಬೇಕಾಗ್ತದೆ ಅಪ್ಪ, ನನ್ನೊಂದಿಗೆ ನಿನಗೆ ಇರಲಿಕ್ಕೆ ಸಾಧ್ಯ ಆಗಲ್ಲ, ಇಲ್ಲಿ ಬೇಕಾದಂಥ ಎಲ್ಲ ವಿಧವಾದ ಸೌಕರ್ಯಗಳನ್ನು ನಿನ್ನ ರೂಮ್ ಒಳ್ಳೆಯ ಎ ಸಿ ಇರೋಂಥ ರೂಮ್ ಮಾಡಿಕೊಡ್ತೀನಿ, ಕಲರ್ ಟಿ ವಿ, ಫ್ರಿಜ್ ಎಲ್ಲವನ್ನು ನಾನು ನಿನಗೆ ಒದಗಿಸಿಕೊಡ್ತೇನೆ, ಆದರೆ ನಿನ್ನನ್ನು ನನ್ನ ಜೊತೆಯಲ್ಲಿ ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ ಎಂಬುದಾಗಿ ಹೇಳ್ತಾನೆ. ಆ ಹೇಳಿದಂಥ ಸಂದರ್ಭದಲ್ಲಿ ಅದೇ ಒಂದು ಓಲ್ಡ್ ಏಜ್ ಹೋಮಿನ ಯಜಮಾನ ಈ ಒಂದು ತಂದೆಯ ಜೊತೆಗೆ ಬಹಳ ಅಭಿಮಾನದಿಂದ ಮಾತಾಡ್ತಾ ಇರ್ತಾನೆ. ಮಾತಾಡೋದನ್ನು ನೋಡಿದಂತಹ ಮಗ ತಂದೆಯನ್ನು ಬಂದು ಕೇಳ್ತಾನೆ, ತಂದೆಯೇ ಅಪ್ಪ ನಿನಗೆ ಈ ಒಂದು ಹೋಮ್ನ ಯಜಮಾನನ ಪರಿಚಯ ಇದೆಯಾ ಎಂಬುದಾಗಿ ಕೇಳಿದಾಗ ಓಲ್ಡ್ ಏಜ್ ಹೋಮ್ನ ಯಜಮಾನ ಹೇಳುವಂಥದ್ದು, ಮ್ಯಾನೇಜರ್ 30 ವರ್ಷಗಳ ಹಿಂದೆ ನಮ್ಮ ಒಂದು ಆಶ್ರಮದಲ್ಲಿ ಹುಟ್ಟಿದಂತಹ ಒಂದು ಮಗುವನ್ನು ಈ ತಂದೆ ತಗೊಂಡು ಹೋಗಿ ಸಾಕಿದ್ದಾರೆ ಎಂಬುದಾಗಿ ವಿಷಯ ಹೇಳ್ತಾರೆ. ಆವಾಗ ಅವನಿಗೆ ಗೊತ್ತಾಗುತ್ತೆ 30 ವರ್ಷಗಳ ಹಿಂದೆ ಇದೇ ಆಶ್ರಮದಿಂದ ತಗೊಂಡು ಹೋಗಿ ನನಗೆ ಒಂದು ಕುಟುಂಬವನ್ನು ಕೊಟ್ಟಂಥ ತಂದೆ, ಪ್ರೀತಿಯನ್ನು ಕೊಟ್ಟಂಥ ತಂದೆ, ಪ್ರೀತಿ ಮಾಡಿದಂಥ ತಂದೆ, ಇದೇ ತಂದೆ ತನ್ನ ಯವನ ಪ್ರಾಯದಲ್ಲಿ ನನಗೋಸ್ಕರ ತನ್ನ ಜೀವಮಾನವನ್ನು ಅವನು ಅನೇಕ ರೀತಿಯಲ್ಲಿ ಅತನು ತ್ಯಾಗ ಮಾಡಿದಂತಹ ತಂದೆಯನ್ನು ಈಗ ನಾನು ನನ್ನ ಕುಟುಂಬವನ್ನು ಹೊಂದಿದ ನಂತರ ನನ್ನ ಸ್ವಾರ್ಥಕ್ಕಾಗಿ, ನನ್ನ ವಿಶೇಷವಾದ ಪ್ರಾಮುಖ್ಯತೆಗಳಿಗಾಗಿ, ನನ್ನ ಕೆರಿಯರ್ಗೋಸ್ಕರವಾಗಿ ತಂದೆಯನ್ನು ನಾನು ನನ್ನ ಜೊತೆಯಲ್ಲಿ ಇಟ್ಕೊಳ್ಳಲಾರದೆ ಇದೇ ಒಂದು ಆಶ್ರಮಕ್ಕೆ ತಂದು ನಾನು ಬಿಡ್ತಾ ಇದ್ದೇನೆ. ಈ ಒಂದು ಪರಿಸ್ಥಿತಿ ಬರೀ ಕತೆ ಮಾತ್ರ ಅಲ್ಲೇ ಅಲ್ಲ, ಪ್ರತಿ ದಿನದ ಇಂದಿನ ದಿನಮಾನಗಳಲ್ಲಿ ನಾವು ಪ್ರತಿ ಕುಟುಂಬಗಳಲ್ಲೂ ನೋಡ್ತಾ ಇದ್ದೇವೆ. ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಎಂಬುದಾಗಿ ದೇವರ ವಾಕ್ಯದಲ್ಲಿ ಕೂಡ ಇದೆ. ಆದರೆ ಎಷ್ಟು ಮಂದಿ ಪ್ರಾಯದ ಮಕ್ಕಳು ತಂದೆ ತಾಯಿಗಳನ್ನು ಸನ್ಮಾನಿಸುವರಾಗಿದ್ದಾರೆ? ನೀನು ತಂದೆ ತಾಯಿಗಳನ್ನು ಸನ್ಮಾನಿಸಿದರೆ ಭೂಲೋಕದಲ್ಲಿ ಬಹುಕಾಲ ಬಾಳುವಿ, ಸಮೃದ್ಧಿಯಿಂದ ಬಾಳುವಿ, ದೇವರ ಆಶೀರ್ವಾದದೊಂದಿಗೆ ಬಾಳುವಿ ಎಂಬುದಾಗಿ ನಾವು ಸತ್ಯವೇದದಲ್ಲಿ ನಾವು ನೋಡ್ತೇವೆ. ಆದರೆ ಇಂದಿನ ದಿನಮಾನಗಳಲ್ಲಿ ಯವನಸ್ಥ ಪ್ರಾಯದ ಮಕ್ಕಳು ಅವರ ಆಯ್ಕೆ, ಅವರ ಅನುಮಾನಾಸ್ಪದವಾದ ಅವರ ಜೀವಿತ, ಸ್ಥಿರ ಬದ್ಧತೆ ಇಲ್ಲದಂತಹ ಅವರ ಅನಿಸಿಕೆಗಳು, ಅಥವಾ ಹೊರಗಿನಿಂದ ಬರುವಂತಹ ಪ್ರೆಷರ್ಗಳಾಗಿರ್ಬೋದು, ಸ್ನೇಹಿತರಿಂದ ಬಂದಂಥ ಪ್ರೆಷರ್ಗಳಾಗಿರ್ಬೋದು, ಈ ಎಲ್ಲ ಸಂಗತಿಗಳಿಂದ ನಾವು ನೋಡುವಾಗ ಆ ಮಕ್ಕಳು, ಯವನಸ್ಥ ಪ್ರಾಯದ ಮಕ್ಕಳು ದೇವರ ವಾಕ್ಯದಿಂದ ದೂರ ದೂರ ಹೋಗ್ತಾ ಇರುವುದೇ ಒಂದು ವಿಶೇಷವಾದ ಕಾರಣ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಅದಕ್ಕೆ ಬದಲಾಗಿ ಯವನ ಪ್ರಾಯದ ಮಕ್ಕಳನ್ನು ದೇವರ ವಾಕ್ಯದ ಕಡೆಗೆ ನಡೆಸುವಂತಹ ಆ ವಿಶೇಷ ಆ ಕರೆ ಅಥವಾ ಆ ಕೂಗು ಜವಾಬ್ದಾರಿ ಉಳ್ಳ ಪ್ರತಿಯೊಬ್ಬರದು ಆಗಬೇಕಾಗ್ತದೆ. ಹಾಗೊಂದು ವೇಳೆ ಎಲ್ಲರೂ ಎಚ್ಚೆತ್ತುಕೊಂಡು ದೇವರ ವಾಕ್ಯದ ಜ್ಞಾನವನ್ನು ಯವನಸ್ಥ ಪ್ರಾಯದ ಮಕ್ಕಳಿಗೆ ಕೊಡುವುದೇ ಆದರೆ ಅವರಿಗೆ ವಿಶೇಷವಾದ ಆಶೀರ್ವಾದಗಳನ್ನು ಅವರು ಹೊಂದ್ಕೊಳ್ತಾರೆ. ಈ ರೀತಿ ನಾವಾಗಿ ಮಾಡಲು ಸಾಧ್ಯವೇ ಇಲ್ಲ. ನಾವು ಮಾಡುವಂತಹ ಒಂದೇ ಒಂದು ಮಾರ್ಗ, ಆ ಮಕ್ಕಳ ವಿಷಯದಲ್ಲಿ ನಾವು ತಂದೆ ದೇವರಿಗೆ ಪ್ರಾರ್ಥನೆ, ವಿಜ್ಞಾಪನೆ, ಉಪವಾಸಗಳಿಂದ ನಾವು ಕೇಳುವುದೇ ಆದರೆ ದೇವರು ಇವತ್ತಿಲ್ಲ ನಾಳೆ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಡ್ತಾರೆ. ಆ ಪ್ರಾರ್ಥನೆ ಮುಖಾಂತರವಾಗಿ ಯವನಸ್ಥ ಪ್ರಾಯದ ಮಕ್ಕಳನ್ನು ನಾವು ಬದಲಾವಣೆ ಮಾಡಿ ದೇವರ ಬಳಿಗೆ ನಡೆಸುವಂಥದ್ದು ಕಾರ್ಯ, ಜವಾಬ್ದಾರಿ ನಮ್ಮದಾಗಿರ್ತದೆ. ಯವನ ಪ್ರಾಯದ ಮಕ್ಕಳನ್ನು ನಾವು ದೇವರ ಕಡೆಗೆ ತಿರುಗಿಸೋದಕ್ಕೆ ಮೊದಲ ಹಂತದಲ್ಲಿ ನಾವು ಮಾಡಬೇಕಂದು ಆ ಮಕ್ಕಳು ಚಿಕ್ಕವರಿದ್ದಾಗಲೇ ದೇವರ ಅನ್ಯೂನ್ಯತೆಯಲ್ಲಿ ನಾವು ಸೇರಿಸುವಂಥವರ ಜವಾಬ್ದಾರಿ ನಮ್ಮದಾಗಿರಬೇಕು. ನಾವು ಆ ಮಕ್ಕಳು ಚಿಕ್ಕವರಿದ್ದಾಗಲೇ ದೇವರ ಅನ್ಯೂನ್ಯತೆಗೆ ತರುವುದಾದರೆ ಖಂಡಿತವಾಗಿಯೂ ಆ ಮಗುವು ದೇವರ ಅನ್ಯೂನ್ಯತೆ ದೂರ ಹೋಗಲಿಕ್ಕೆ ಸಾಧ್ಯವಿಲ್ಲ.
ಸೈತಾನನ ಅಡ್ಡಿ ಆತಂಕಗಳು ಬಂದಾಗಿಯೂ ಕೂಡ, ದೇಹದ ಬಲಹೀನತೆಗಳು ಇದ್ದಾಗಿಯೂ ಸಹ, ಅಥವಾ ಅವರ ಫ್ರೆಂಡ್ಸ್ಗಳ ಪ್ರೆಷರ್ಗಳು, ಪಿಯರ್ ಪ್ರೆಷರ್ ಇದ್ದರೂ ಸಹ ಅವರು ಎಂದೆಂದಿಗೂ ದೇವರಿಂದ ದೂರ ಹೋಗಲು ಸಾಧ್ಯವಾಗುವುದಿಲ್ಲ. ದೇವರ ಅನ್ಯೋನ್ಯತೆಗೆ ಅವರು ಬಂದು ಪಶ್ಚಾತ್ತಾಪದಿಂದ ತಮ್ಮ ತಪ್ಪುಗಳನ್ನು ಅರಿತುಕೊಂಡವರಾಗಿ ತಮ್ಮ ತಂದೆ ತಾಯಿಗಳನ್ನು ಗೌರವಿಸಿ ಆ ಮೂಲಕವಾಗಿ ಅವರ ಪ್ರೀತಿಯು, ಅವರ ವಿಶ್ವಾಸ ಇವುಗಳನ್ನು ಪಡ್ಕೊಂಡವರಾಗಿ ದೇವರಿಂದ ಹೆಚ್ಚಿನ ಸೌಭಾಗ್ಯಕ್ಕೆ ಅವರು ನಡೆಸಲ್ಪಡ್ತಾರೆ. ಅದೇ ನಾವು ಸಂಸೋನನ ವಿಷಯದಲ್ಲಿ ನಾವು ನೋಡುವಾಗ ಆತನು ಮಾಡಿದಂಥ ಕಾರ್ಯಗಳೇನಾಗಿರ್ತದೆ. ಆದಿಕಾಂಡ 32:12 ನಾವು ನೋಡುವಂಥವರಾಗಿದ್ದೇವೆ. ಸಂಸೋನನಾದರೂ ಆಟ ಪಾಠಕ್ಕೆ ಅವನು ತನ್ನನ್ನು ತಾನು ತೊಡಗಿಸಿಕೊಂಡವನಾಗಿರ್ತಾನೆ. ನ್ಯಾಯಸ್ಥಾಪಕರು 16:19-20 ನಾವು ನೋಡುವಾಗ ಇಂದಿಗೂ ಸೈತಾನನು ಯುವಜನರನ್ನು ಬಹು ಸುಲಭವಾಗಿ ಪಾಪದಲ್ಲಿ ಬೀಳಲು ಆತನು ಶತ ಪ್ರಯತ್ನ ಮಾಡಿ ಗೆದ್ದುಕೊಳ್ಳುತ್ತಲೇ ಬಂದಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಯುವಜನರು ಕೆಲಸಕಾರ್ಥವಾಗಿ ದೂರದ ಊರುಗಳಿಗೆ ಹೋಗಿ ಅಲ್ಲಿ ಒಬ್ಬಂಟಿಗರಾಗಿ ಸೇವೆ ಮಾಡುವಾಗ ಅಪಾಯದ ಅಂಚಿನಲ್ಲಿರ್ತಾರೆ. ವೈದ್ಯರು, ನರ್ಸ್ಗಳು, ಇನ್ನೂ ಹೆಚ್ಚಾಗಿ ಉಪಾಧ್ಯಾಯರು, ಸಮಾಜ ಸೇವಕರು, ಇವರೆಲ್ಲರೂ ಸಹ ಯಾವುದೇ ವಿಧವಾಗಿ ಅವರಿಗೆ ದೇವರ ವಾಕ್ಯದ ಕಡೆಗೆ ನಡೆಸಿದರೂ ಸಹ ಅವರು ಅದನ್ನು ಅರ್ಥ ಮಾಡಿಕೊಳ್ಳದೆ ದೇವರಿಂದ ದೂರ ಹೋಗೋದನ್ನು ನೋಡ್ತೇವೆ. ಮತ್ತೊಂದು ಚಿಕ್ಕ ಸಂಗತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋಕೆ ಇಷ್ಟಪಡ್ತೇನೆ. ಅದೇನೆಂದರೆ, ಇಬ್ಬರು ಸ್ನೇಹಿತರು ಸಮುದ್ರ ತೀರದಲ್ಲಿ ನಡ್ಕೊಂಡು ಹೋಗ್ತಿರ್ತಾರೆ. ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅವರ ಮುಂದಿನ ಜೀವಮಾನವನ್ನು ಅವರು ಚರ್ಚೆ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಒಬ್ಬನಿಗೆ ಮರಳಿನಲ್ಲಿ ಅವನಿಗೆ ಎಡವಿ ಬೀಳಲಿಕ್ಕೆ ಅವನಿಗೆ ಆಗ್ತದೆ. ಆವಾಗ ಮತ್ತೊಬ್ಬನು ಅವನು ಕೈ ಹಿಡಿದು ನಿಲ್ಲಿಸ್ತಾನೆ. ಇನ್ನು ಮುಂದೆ ಹೋಗ್ತಾ ಇರಬೇಕಾದ್ರೆ ಆ ಇಬ್ಬರಲ್ಲಿ ಮಾತುಕತೆ ಜೋರಾದಮೇಲೆ ಒಬ್ಬನಿಗೆ ಕೋಪ ಬಂದು ಮತ್ತವನಿಗೆ ಹೊಡಿತಾನೆ. ಅವನು ಹೊಡೆದಾಗ ಅವನು ಬೇಸರ ಮಾಡ್ಕೊಳ್ತೀರ, ಪುನಃ ತನ್ನ ಸ್ನೇಹಿತನ ಜೊತೆಗೆ ಅದೇ ರೀತಿಯಲ್ಲಿ ಮಾತು ಮುಂದುವರಿಸ್ಕೊಂಡು ನಡೀತಾರೆ. ಹೋಗ್ತಾ ಇರಬೇಕಾದ್ರೆ ಹೊಡೆದಂಥವನು ಕಾಲು ಜಾರಿ ನೀರಿನಲ್ಲಿ ಬೀಳಕ್ಕೆ ಹೋಗ್ತಾನೆ. ಆವಾಗ ಹೊಡೆಸಿಕೊಂಡಂತಹ ಸ್ನೇಹಿತ ಅವನನ್ನು ಕೈ ಹಿಡಿದು ಮೇಲೆ ತಂದಮೇಲೆ ಅವನು ಕೇಳ್ತಾನೆ, ನಾನು ನಿನ್ನನ್ನು ಹೊಡೆದೆ, ನಾನು ಬೀಳಬೇಕಾದ್ರೆ ನನ್ನನ್ನು ಯಾಕೆ ನಿನ್ನ ಕೈ ಹಿಡಿದು ಮೇಲೆ ಎತ್ತಿದೆ? ಆ್ಯಕ್ಚುಲಾಗಿ ನೋಡಿದ್ರೆ ನಾನು ನಿನಗೆ ಹೊಡೆದ ಮೇಲೆ ನಾನು ಬಿದ್ದಾಗ ನಾನು ಬೀಳಲಿ ಅಂತ ಬಿಡಬೇಕಾಗಿದ್ದು ನಿನ್ನ ಒಂದು ಆ್ಯಟಿಟ್ಯೂಡ್ ಆಗಿರಬೇಕು. ಆದರೆ ನೀನು ನನ್ನನ್ನು ಬೀಳಕ್ಕೆ ಬಿಡದಿರ, ನನ್ನನ್ನು ಹಿಡಿದು ಎತ್ತಿದೆಯಲ್ಲ, ಅದಕ್ಕೆ ಕಾರಣ ಏನು ಅಂತ ಕೇಳ್ತಾನೆ. ಅದಕ್ಕೆ ಅವನು ಹೇಳೋದು, ನೀನು ಮಾಡಿದ ರೀತಿಯಲ್ಲೇ ನಾನು ನಿನಗೆ ಮಾಡಿದರೆ ನಾನು ದೇವರಿಗೆ ಏನು ಉತ್ತರ ಹೇಳಬೇಕಾಗ್ತದೆ? ಹೌದು, ನೀನು ನನಗೆ ಹೊಡೆದೆ, ಚಿಂತೆ ಇಲ್ಲ, ಆದರೆ ನಾನು ನಿನಗೆ ಹೊಡೆದ್ರೆ ನಾವಿಬ್ಬರೂ ದಾರಿ ತಪ್ಪದವರಾಗಿದ್ದೇವೆ. ಬದಲಾಗಿ ನಾನು ನಿನ್ನನ್ನು ಪ್ರೀತಿ ಮಾಡಿದರೆ ನೀನು ಇವತ್ತು ನಿನ್ನ ಪರಿವರ್ತನೆ ಹೊಂದಿದವನಾಗಿ ಕ್ರಿಸ್ತನ ಪ್ರೀತಿಯನ್ನು ನೀನು ನನ್ನಲ್ಲಿ ಕಂಡುಕೊಂಡು ನಾವಿಬ್ಬರು ಮುಂದಿನ ದಿನಮಾನಗಳಲ್ಲಿ ಒಂದಾಗಿ ಜೀವಿಸಲು ಸಾಧ್ಯ ಆಗತ್ತೆ. ಯವನಸ್ಥ ಪ್ರಾಯದಲ್ಲಿ ಒಳ್ಳೆಯದನ್ನು ಆಯ್ಕೆ ಮಾಡಿಕೊಳ್ಳೋದು ಭಾಳ ಕಷ್ಟ, ಕೆಟ್ಟದ್ದನ್ನು ಆಯ್ಕೆ ಮಾಡಿಕೊಳ್ಳೋದು ಭಾಳ ಸುಲಭ. ಆದ್ದರಿಂದ ಪ್ರಿಯ ವೀಕ್ಷಕರೇ, ಯವನ ಪ್ರಾಯದ ಮಕ್ಕಳು ದೇವರ ವಾಕ್ಯದಲ್ಲಿ ಸದಾಕಾಲವು ನೆಲೆಗೊಂಡಿದ್ದರೆ ಮಾತ್ರ ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆಯುವ ಮರದೋಪಾದಿಯಲ್ಲಿ ವರ್ಷ ಪೂರ್ತಿ ಫಲಭರಿತವಾಗಿ ಅದರ ಎಲೆ ಬಾಡುವುದೇ ಇಲ್ಲ ಎಂಬುದಾಗಿ ನಾವು ದಾವಿದನ ಕೀರ್ತಿಗಳಲ್ಲಿ ನಾವು ನೋಡ್ತೇವೆ. ಯವನ ಪ್ರಾಯದ ಮಕ್ಕಳು ದೇವರ ವಾಕ್ಯದ ಅನ್ಯೋನ್ಯತೆಯಲ್ಲಿ ಸದಾಕಾಲ ಬೆಳೆಯಲಿಕ್ಕಾಗುವಂತೆ ಅವರಿಗೋಸ್ಕರವಾಗಿ ನಾವೆಲ್ಲರೂ ಒಂದಾಗಿ ಪ್ರಾರ್ಥನೆ ಮಾಡುತ್ತಾ ನಮ್ಮ ಈ ಒಂದು ಸಮಯವನ್ನು ಅವರಿಗೋಸ್ಕರ ಮೀಸಲಾಗಿಟ್ಟು ಮುಂದಿನ ಎಲ್ಲ ದಿನಮಾನಗಳಲ್ಲಿ ನಮ್ಮ ಕುಟುಂಬಗಳಲ್ಲಿರುವ ಪ್ರತಿಯೊಂದು ಯವನಸ್ಥ ಮಗುವೂ ಸಹ ಕ್ರಿಸ್ತನ ಅನ್ಯೋನ್ಯತೆಗೆ ಬರಲಿಕ್ಕಾಗುವಂತೆ ದೇವರು ತಾನೇ ಕೃಪಾ ಸಹಾಯವನ್ನು ಅನುಗ್ರಹಿಸಿಕೊಳ್ಳೆಂದು ಈ ಒಂದು ಸಂದೇಶದ ಮುಖಾಂತರವಾಗಿ ನಾನು ಬೇಡಿಕೊಳ್ಳುವರಾಗಿದ್ದೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆಯೇ, ಹೌದು ಸ್ವಾಮಿ, ಯವನ ಪ್ರಾಯದಲ್ಲಿ ಮಕ್ಕಳು ತಮ್ಮ ಹೆಜ್ಜೆಗಳನ್ನು ಗಮನಿಸಬೇಕು ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ಬರೆದಿದೆ. ಹೌದು ಸ್ವಾಮಿ, ನಿನ್ನ ವಾಕ್ಯ ಅವರು ತಮ್ಮ ಹೆಜ್ಜೆಗಳನ್ನು ಗಮನಿಸಬೇಕಾದರೆ ನಿನ್ನ ವಾಕ್ಯದ ಆಧಾರದಿಂದಲೇ ಅವರು ಗಮನಿಸಬೇಕಾಗುತ್ತದೆ. ನಿನ್ನ ವಾಕ್ಯಗಳ ಪರಿಚಯವನ್ನು ಅವರಿಗೆ ಮಾಡಿಸು. ಆ ಬೋಧನೆಯನ್ನು ಅವರು ಕಲಿಯುವುದರ ಮುಖಾಂತರವಾಗಿ
ಅವರು ತಮ್ಮ ಹೆಜ್ಜೆಗಳನ್ನು ಗಮನಿಸುತ್ತಾ ನಿನ್ನ ಆಲಯದ ಕಡೆಗೆ ಹೆಜ್ಜೆ ಹಾಕಿ ನಿನಗೆ ಸಾಕ್ಷಿಯಾಗಿ ನಿಲ್ಲಲಿಕ್ಕಾಗುವಂತೆ ಈ ಒಂದು ವಿಶೇಷವಾದ ಕಾರ್ಯಕ್ರಮದಿಂದ ಅವರೊಬ್ಬೊಬ್ಬರನ್ನು ಮುಟ್ಟಿ ಸ್ವಾಮಿ, ಅವರನ್ನು ಆಶೀರ್ವದಿಸಿ ನೀನು ಮಹಿಮೆ ಹೊಂದಿಕೊಳ್ಳಬೇಕೆಂಬುದಾಗಿ ನಮ್ಮ ರಕ್ಷಕನು ನಮ್ಮ ವಿಮೋಚಕನಾದ ಯೇಸುಕ್ರಿಸ್ತನ ದಿವ್ಯನಾಮದಲ್ಲಿ ಬೇಡಿ ಹೊಂದಿದ್ದೇವೆ. ಆಮೆನ್. ವೆಲ್ಕಮ್ ಟು ಎಸ್ ಕೆ ಹಾಸ್ಪಿಟಲ್, ಸಿಚುವೇಟೆಡ್ ಇನ್ ಜಾಲಹಳ್ಳಿ ವೆಸ್ಟ್. This Christian institution multi-speciality hospital offers you personal care at an affordable price. We have well-equipped laboratory, state-of-the-art ICU, NICU, OT and labor ward. You may choose among special, semi-special and general ward to ensure your way to recovery. For any emergencies, call our helpline 998-666-4560. Priyavi, ee karyakrama ishtavagiddalli nimma abhiprayavanna namage baradu telisiri ilave phone mulka kuda telisabahudu. ನಿಮ್ಮ ಪ್ರಾರ್ಥನಾ ಬೇಡಿಕೆಗಳಿದ್ದಲ್ಲೂ ನಮಗೆ ಬರೆದು ತಿಳಿಸಿ ಇಲ್ಲವೇ ಫೋನ್ ಕರೆ ಮಾಡಿ ನಮಗೆ ತಿಳಿಸಬಹುದು. ನಿಮಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಈ ಕಾರ್ಯಕ್ರಮದ ಪ್ರಸಾರ ನಿರಂತರವಾಗಿ ಮುಂದುವರಿಯಲು ನಿಮ್ಮ ಸಹಾಯದ ಅವಶ್ಯಕತೆ ಇದೆ. ನೀವು ದೇಣಿಗೆಯನ್ನು ನೀಡಿ ಸಹಕರಿಸಬಹುದು. ಇಲ್ಲವೇ ನಿಮ್ಮ ಜನನ ದಿನೋತ್ಸವ, ವಿವಾಹ ವಾರ್ಷಿಕೋತ್ಸವ, ಹಿರಿಯರ ಸವಿ ನೆನಪು ಇವುಗಳ ಫೋಟೋ ಸಮೇತ ಶುಭಾಶಯ ಕೋರಬಹುದು. ನಮ್ಮ ಬ್ಯಾಂಕ್ ಖಾತೆಯ ವಿವರ ಮೈತ್ರಿ ಕ್ರಿಯೇಷನ್ಸ್, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಅಕೌಂಟ್ ನಂಬರ್ 6491903038316, IFSC ಕೋಡ್ SBMY00403711, ಬೆನ್ಸನ್ ಟೌನ್ಸ್ ರೋಡ್, ಬೆನ್ಸನ್ ಟೌನ್, ಬೆಂಗಳೂರು 46. ಹೆಚ್ಚು ವಿವರಗಳಿಗೆ ಸಂಪರ್ಕಿಸಿ ನಂಬರ್ 55 ಬೆನ್ಸನ್ ಕ್ರಾಸ್ ರೋಡ್, ಬೆನ್ಸನ್ ಟೌನ್, ಬೆಂಗಳೂರು 560046. ಟೆಲಿಫೋನ್ 0804149922266, 0804169666663, ಮೊಬೈಲ್ ಸಂಖ್ಯೆ 9611128551 ಹಾಗೂ 7760078785.